हाई एलू नमस्कार वेलकम बैक टू मई चैनल इवती ना वो लॉग स्टार्ट यस फ्रेंड्स इवती ना लॉगली नानु कृष्ण जन्माष्टमी प्रयुक्त नन मगन हीगे वो ड्रेस कोडली रेडी अंतबूद सो नहीं नोड़ता सो अस्टू जास्ति ग्रैंड सो सिंपल रेडी अंतबूद सो रेडी मकलिए निमेलू गए स्वल्प आटमार अडजस्ट मू रेडी अंतबू इवत वो सिंपल लॉग्न निम जो शेर में जो अरे ऐनू फालिश आगदे सिल्क सारी बगू कवल महितकोड़ता सो अदू कम जो शेर में वीडियोन कोने तनक नोड़े वीडियो इश लाइक नं चानल सब्सक्रैबी दयु सब्सक्रैबी यस फ्रेंड्स सेटन नानु अमेज़ान बैमे अंतबू लास्ट इयर सो अदे वर्षनू कानून यूजा इर जो स्वल्प ज्युवेलरीस नानु आडी सो जास्ती यूजापल रेडी अंतबूद सो रेडी आग रेडी हेग रेडी अंत मत इनबे सिटे इंट्रेस्ट अंतबू ईर रेडी आगोदे केल्ता मत विष्णु मत कृष्ण देवर अब रेडी अरे वो बाडी ऐन ब्लू कलर सो आ रीत कूड़ा नन के रेडी आर नन के इष्ट चेना अंत केत सो रेडी आगे सो नर ऐन किलो प्रॉडक्ट्स अदान यूजू सिंपल रेडी सो अष्ट ईर एलू ट्रेडिशनल अथवा ईर देवे संबंध पटिते सो ईर आवटपल रेडी आगोदे सिखाबट इंट्रेस्टु सो अदर अस्ट जास्ति हठमता सो रेडी स्वल्प सपोर्ट सो इदादमेले वंदादमेले ऐनु प्रोडक्ट्स इरुत्ते अदन्न नानु इल्ली यूज़ माड्कोंडु रेडी माड्ता इद्दे सो मुंचे ऐनु नानु इल्ली ट्राई माडिरलिल्ल याव तर रेडी माड्बेकु अंत सो जस्ट ऐनु ई ओंदु प्रोडक्ट्स इदे अदन्न नानु नन्न हत्र रेडी माडि इट्कोंडिद्दे सो निम्मेल्लरिगू कूड हाई माड्तिद्दाने सो वीडियो माड्तिद्नल्ल सो अदक्कोस्कर अवनु हागे हेळिद्दाने सो नान आवागले हेळिदंगे अल्लिरुवंत एल्ला प्रॉडक्ट्स गळु वन बै वन यूज माड्ता इदे ಮತ್ತೆ ಇಲ್ಲಿ ಇನ್ನೊಂದು ಏನು ಅಂತ ಅಂದ್ರೆ ಅವನಿಗೆ ಕಿವಿಗೆ ಓಲೆ ಯೂಸ್ ಮಾಡೋದಿಕ್ಕೆ ಸೋ ಅದು ನಾನು ಅವನಿಗೆ ಸ್ಟಡ್ ನ ಯೂಸ್ ಮಾಡಿರದು ಇನ್ನು ಕೂಡ ಅವನಿಗೆ ಕಿವಿಗೆ ಹಾಕ್ತಿದ್ದಾನೆ ಅದನ್ನ ಸೋ ಆ ಸ್ಟಡ್ ನ ಯೂಸ್ ಮಾಡೋದರಿಂದ ಅದನ್ನ ರಿಮೂವ್ ಮಾಡಿ ಸೋ ಆರ್ಟಿಫಿಷಿಯಲ್ ಆಗಿರುವಂತ ಓಲೆನ ಕೂಡ ನಾನು ಇಲ್ಲಿ ಯೂಸ್ ಮಾಡಿದ್ದೆ ಸೋ ಅವನು ಅದಕ್ಕೂ ಕೂಡ ಕೇಳ್ತಿದ್ದ ನಾನು ಅವನಿಗೆ ಓಲೆ ಹಾಕೋದು ಅದು ಅಂದ್ರೆ ತುಂಬಾ ಇಷ್ಟ ಮತ್ತೆ ಅದನ್ನ ತೆಗೆಯೋದಕ್ಕೂ ಕೂಡ ಅವನಿಗೆ ಇಷ್ಟ ಇಲ್ಲ ಸೋ ಅದಕ್ಕೋಸ್ಕರ ಅವನು ಕೇಳ್ತಾ ಇದ್ದ ಸೋ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಅವನಿಗೆ ಅಡ್ಜಸ್ಟ್ ಮಾಡಿಬಿಟ್ಟು ಆ ಒಂದು ಇಯರಿಂಗ್ ನ ಯೂಸ್ ಮಾಡ್ತೆ ಸೋ ಅದಾದ ನಂತರ ಕೆಲವೊಂದು ಪ್ರಾಡಕ್ಟ್ಸ್ ಗಳಿತ್ತು ಅದೆಲ್ಲದನ್ನು ಕೂಡ ತೋಳ್ ಬಂದಿ ಆಗಿರಬಹುದು ಅದನ್ನೆಲ್ಲದನ್ನು ಕೂಡ ಯೂಸ್ ಮಾಡ್ದೆ ಸೋ ಹೀಗೆ ಸಿಂಪಲ್ ಆಗಿ ರೆಡಿ ಆದ ಮೋಹಿಕ್ ಅಂತಾನೆ ಹೇಳಬಹುದು जस्ट बेग वो 10 to 15 मिनिटली रेडिया अंतबू अस्ट बेग सपोर्ट अस्ट क्विकू कून जो फोटो तेसकोड़े अरे कृष्णन गेटअप है देवरदू आर ड्रेस कोडली रेडी आगोदे इष्ट अद्र जो फोटोने तक अगर तुम इष्ट सो नानु जास्ति ज्युवेलरीस यूज यूज अस्टे सिंपल अंत सो अद स्वल्प वेट आती जास्ति यूज याके स्वल्प ना सिंपल हे रेडीबू मकल कृष्ण रीति रेडीअ याके तुम हेवी यूज और किरीकिरी आगे ना रेडी मत फोटोशूट के रेडियांतर अस्टू सपोर्ट सो नहींकोर सिंपल कमी ज्युवेलरी सेट यूज जास्ति टाइम तक सिंपल मेकअपलू अस्ट फेस मेकअप ಅದನ್ನ ಸಿಂಪಲ್ ಆಗಿ ಕ್ವಿಕ್ ಆಗಿ ಏ ಮಾಡ್ಕೊಳ್ಳಿ ಸೋ ನಾನು ಈ ಬೊಟ್ಟು ಇಡಬೇಕಾದರೂ ಅಷ್ಟೇನೆ ಅವನು ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಮಾಡ್ತಾ ಇದ್ದ ಆದರೂ ಪರವಾಗಿಲ್ಲ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿನೇ ಬಂತು ಸೋ ಯಾಕೆ ಅಂತಂದ್ರೆ ಅವರಿಗೆ ನಾವು ತುಂಬ ಟೈಮ್ ಮೇಕಪ್ ಮಾಡ್ತಾ ಹೋದ್ರೆ ಅವರಿಗೂ ಸ್ವಲ್ಪ ಕಿರಿಕಿರಿ ಅಂತ ಅನ್ಸುತ್ತೆ ಸೋ ಅದಕ್ಕೋಸ್ಕರ ನಾನು ಈ ತರ ಪ್ಲಾನ್ ಮಾಡಿ ಕ್ವಿಕ್ ಆಗಿ ಮುಗಿಸ್ಬಿಟ್ಟೆ
ತುಂಬಾ ಈಸಿ ಆಗೋಯಿತು ಅಂತಲೇ ಹೇಳ್ಬೋದು. ಫೈನಲ್ ಸ್ಟೇಜ್ವರೆಗೂ ಅಷ್ಟೇ ಅವನು ತುಂಬಾ ಸಪೋರ್ಟ್ ಮಾಡ್ದ ನನಗೆ ರೆಡಿ ಮಾಡೋದಕ್ಕೆ. ಸೊ ಈಗ ಆಲ್ಮೋಸ್ಟು ನಾನು ರೆಡಿ ಮಾಡಿರೋದು ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾ ಇದೆ. ಸೊ ಲಾಸ್ಟಿಗೆ ಈಗ ಒಂದು ಕ್ರೌನ್ ಏನಿತ್ತು ಅದನ್ನು ಕೂಡ ಅಡ್ಜಸ್ಟ್ ಮಾಡಿದೆ. ಸೊ ನಾನಿಲ್ಲಿ ಇದಾದಮೇಲೆ ನವಿಲ್ಗರಿ ಏನು ಬರುತ್ತೆ ಅದನ್ನು ಅಂದರೆ ಕೆಲವೊಂದು ಅದು ಜಾಸ್ತಿ ನಾವು ತುಂಬ ಸ್ವಲ್ಪ ಸೈಜ್ ಏನಾಗುತ್ತೆ ಅದನ್ನು ತುಂಬ ದೊಡ್ಡದು ಅಲ್ಲ ಮೀಡಿಯಮ್ ಚಿಕ್ಕದಾಗಿರೋದು ತೊಗೊಂಡ್ರೆ ನಮಗೆ ತುಂಬಾ ಯೂಸ್ ಆಗುತ್ತೆ. ಯಾಕೆಂದರೆ ಅದೊಂಥರ ಕಿರಿಕಿರಿ ಆಗ್ತಾರೆ, ವೆಯ್ಟ್ ಥರ ಆ ಥರ ಅನಿಸೋದಿಲ್ಲ ಅವರಿಗೆ. ಸೊ ಅದಕ್ಕೆ ಅದನ್ನು ಚಿಕ್ಕದಾಗಿ ತೊಗೊಂಡ್ರೆ ತುಂಬ ಒಳ್ಳೆಯದು ಅನ್ನೋದೊಂದು ನನ್ನ ಅಭಿಪ್ರಾಯ. ಸೊ ಫೈನಲಾಗಿ ಫ್ರೆಂಡ್ಸ್ ಹೀಗೆ ರೆಡಿಯಾಗಿದ್ದೇನೆ. ಹೇಗಿದೆ ಇದೊಂದು ರೀತಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಾದ ನಂತರ ನಾನು ನೀವು ಸಿಕ್ಕಾಬಿಟ್ಟು ಎಕ್ಸೈಟ್ ಆಗಿದ್ದೀನಿ, ನಿಮಗೆ ಈ ವಿಷಯನ ತಿಳಿಸ್ಬೇಕು ಈ ಲಾಗಲ್ಲಿ ಅಂತ. ಸೊ ಇದೇ ಲಾಗಲ್ಲಿ ನಾನು ಇದನ್ನೇ ಕೂಡ ಕಂಟಿನ್ಯೂ ಮಾಡಿದ್ದೀನಿ. ನಾನಿಲ್ಲಿ ನಿಮಗೆ ಸಿಲ್ಕ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ನಾನು ಬೈ ಮಾಡಿರೋದು ರೀಸೆಂಟಾಗಿ, ಅಂದರೆ ಫಾಲಿಶ್ ಆಗದೇ ಇರೋದನ್ನೇ ನಾನು ಬೈ ಮಾಡಿದ್ದೀನಿ. ಸೊ ಯಾಕೆ ಅಂತಂದರೆ ಒಂದು ಅರ್ಜೆಂಟಾಗಿ ಒಂದು ರಿಕ್ವೈರ್ಮೆಂಟ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಇದು ಈ ರೀತಿ ಬೈ ಮಾಡಿದ್ದೀನಿ. ಇದು ಫಾಲಿಶ್ ಆಗಿಲ್ಲ. ಸೊ ನೀವೇನಾದ್ರೂ ಈ ಥರ ಸ್ಯಾರೀಸ್ನ ತೊಗೋಬೇಕು ಅಂದರೆ ಇದು ಕಂಪ್ಲೀಟಾಗಿ ನಾನು ಶಾಪಲ್ಲಿ ತೊಗೊಂಬಂದಿರೋದಿಲ್ಲ. ಇದು ಒಂದು ಪ್ಲೇಸಲ್ಲಿ ಒಬ್ಬರು ಸೀರೆನ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅವ್ರ ಹತ್ರನೇ ಅವರೇ ಅಲ್ಲೇ ಎಲ್ಲದನ್ನು ಥ್ರೆಡ್ಡಿಂದ ಹಿಡಿದು ಗೋಲ್ಡನ್ ಥ್ರೆಡ್ ಆಗಿರ್ಬೋದು ಇದೆಲ್ಲದನ್ನು ಯೂಸ್ ಮಾಡಿ ಏನು ನೇಯ್ತಾರೆ ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡಿರುವಂತಹ ಒಂದು ಸ್ಯಾರಿ ಇದು. ಸೊ ನಿಮಗೇನಾದ್ರೂ ಈ ಥರ ಸ್ಯಾರೀಸ್ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ನಾನು ನನ್ನದೊಂದು ಇನ್ಸ್ಟಾ ಮೇಲ್ ಐ ಡಿನ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕ್ನ ನಿಮಗೆ ಕೊಡ್ತೀನಿ. ನೀವು ಅಲ್ಲಿ ಬಂದು ನನಗೆ ಮೆಸೇಜ್ ಮಾಡಿದರೆ ಹೇಗೆ ಏನು ಅಂತ ಕಂಪ್ಲೀಟಾಗಿ ನಾನು ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ಸಿಲ್ಕ್ ಸ್ಯಾರಿ ಬೈ ಮಾಡಬೇಕು ಅಂತ ಇಷ್ಟ ಇದೆ ಆ್ಯಂಡ್ ಈ ಸಿಲ್ಕ್ ಸ್ಯಾರಿ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು, ಕಾಂಬಿನೇಷನ್ ಕೂಡ ಅಷ್ಟೇ. ಸೊ ನನಗೆ ಅರ್ಜೆಂಟಾಗಿ ರಿಕ್ವೈರ್ಮೆಂಟ್ ಆಗಿರೋದು ಇರೋದರಿಂದ ನಾನು ಫಾಲಿಶ್ ಆಗದೆ ಇರೋದನ್ನೇ ಬೈ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಯೆಲ್ಲೋ ಕಲರ್ ಮತ್ತು ಬ್ಲೂ ಕಲರ್ ಇರುವಂತಹ ಒಂದು ಕಾಂಬಿನೇಷನ್ ಆಗಿದೆ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಇದು ನಾನು ಕ್ಯಾಮ್ರಾದಲ್ಲಿ ತೆಗೆದಿರೋದ್ರಿಂದ ಯೆಲ್ಲೋ ಡಿಫ್ರೆಂಟಾಗಿ ಅಂದರೆ ಮತ್ತೊಂದು ಯೆಲ್ಲೋ ಕಲರ್ ಇದೆ ಅದು ಇರೋದು. ಇಲ್ಲಿ ಒಂದು ಸ್ವಲ್ಪ ಲೆಮನ್ ಯೆಲ್ಲೋ ಬಂದಿದೆ ಬಟ್ ರಿಯಲ್ ಆಗಿ ಈ ರೀತಿ ಇಲ್ಲ. ಮತ್ತು ಆ ಯೆಲ್ಲೋ ಏನಿದೆ ಅಲ್ಲಿ ಒಂದೊಂದು ಬಟ್ಟು ಫುಲ್ಲು ಸ್ಯಾರಿ ಫುಲ್ ಅಲ್ಲಲ್ಲೇ ಒಂದು ಚಿಕ್ಕದಾಗಿರೋ ಫ್ಲವರ್ ಟೈಪ್ ಬಟ್ಟು ಇದೆ, ಅದು ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿರುವಂತಹ ಸಿಲ್ಕ್ ಸ್ಯಾರಿ. ನಿಮಗೇನಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಇವಾಗ ತೋರಿಸ್ತೀನಿ. ಮತ್ತು ನನಗೆ ಅವರು ರೆಫರ್ ಮಾಡಿದ್ದು ಅಂತ ಹೇಳಿದ್ರೆ ಇದನ್ನು ಐರನ್ ಆದರೂ ಮಾಡ್ಕೋಬೋದು. ತುಂಬಾ ಅದೇ ಒಂದು ಏನು ಫಾಲಿಶ್ ಆದಮೇಲೆ ನಮ್ಗೆ ಕಂಪ್ಲೀಟಾಗಿ ಒಂದು ಏನು ಸಿಗುತ್ತೆ ಅದೇ ರೀತಿಯೇ ಕೂಡ ಇದು ಸಿಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಬೇಕು ಇನ್ನೂ ಹೆಚ್ಚದಾಗಿ ಅಂತ ಹೇಳಿದ್ರೆ ನಾನು ಒಂದು ನೀವೇನಾದರೂ ಕಮೆಂಟ್ ಮಾಡಿದ್ರೆ ನಾನು ಆವಾಗಲೇ ಹೇಳ್ದಂಗೆ ಇನ್ಸ್ಟಾದ ಲಿಂಕ್ ಕಳಿಸ್ತೀನಿ, ಅಲ್ಲಿ ನನಗೆ ಮೆಸೇಜ್ ಮಾಡಿ ಕಂಪ್ಲೀಟಾಗಿ ಇದ್ರ ಬಗ್ಗೆ ನಾನು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಈ ಸ್ಯಾರಿ ತುಂಬಾ ಕಂಫರ್ಟ್ ಆಗಿದೆ, ಕಲರ್ ಕೂಡ ಯುನೀಕ್ ಆಗಿದೆ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸು ಅಷ್ಟೇ. ಆ್ಯಂಡ್ ಇನ್ನೊಂದು ಅಂತಂದರೆ ಇದ್ರ ಬೆಲೆನೂ ಅಷ್ಟೇ, ತುಂಬಾ ಕಮ್ಮಿ ಬೆಲೆನೇ ಅಂತಲೇ ಕಮ್ಮಿ ಬೆಲೆನಲ್ಲೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಇದರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ಮತ್ತು ಇದು ಇವಾಗ ಬಂದಿರುವಂತಹ ಒಂದು ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ಇದು ತುಂಬ ರಫ್ ಆಗಿದೆ, ಇದು ಫಾಲಿಶ್ ಆಗಿಲ್ಲ ಇವಾಗ ನೀವು ನೋಡ್ತಾ ಇರೋದು. ಸೊ ನೆಕ್ಸ್ಟು ನಾನು ಇದನ್ನು ಐರನ್ ಮಾಡಿಬಿಟ್ಟು ಫಾಲಿಶ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಇದೊಂದು ಬಾರ್ಡ್ರ್ ಆಗಿರ್ಬೋದು, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಕಲರೂ ಕೂಡ ಸ್ವಲ್ಪ ಚೇಂಜ್ ಇದೆ, ಮತ್ತು ಕ್ಯಾಮ್ರಾದಲ್ಲಿರೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಆಗಿ ಕಾಣಿಸ್ತಿದೆ. ಮತ್ತು ಇದು ಫಾಲಿಶ್ ಆಗಿಲ್ಲದೆ ಇರೋದ್ರಿಂದ ಈ ರೀತಿ ಇದೆ. ನೆಕ್ಸ್ಟು ಫಾಲಿಶ್ ಆದಾಗ ತುಂಬ ನಾವು ಯಾವ ಥರ ಸಿಲ್ಕ್ ಸ್ಯಾರಿ ಯೂಸ್ ಮಾಡಿದಾಗ ತುಂಬ ಸಾಫ್ಟಾಗಿ ಇನ್ನೂ ಹೆಚ್ಚಿನಾಗಿ ಸಿಲ್ಕ್ ಕಾಣಿಸುತ್ತಲ್ಲ ಆ ರೀತಿ ಕಾಣಿಸ್ತಾ ಹೋಗುತ್ತೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಾನು ಬಾರ್ಡರ್ನ ಕೂಡ ತೋರಿಸ್ತಾ ಇದ್ದೀನಿ, ಸ್ವಲ್ಪ ರಫ್ ಆಗಿದೆ. ಇನ್ನು ಸ್ಯಾರಿ ಕಂಪ್ಲೀಟಾಗಿ ಐರನ್ ಕೂಡ ಆಗಿಲ್ಲ ಇದು. ಸೊ ನಿಮಗೆ ಈ ಥರ ಏನಾದ್ರೂ ಇಂಟ್ರೆಸ್ಟ್ ಇದೆ ನಿಮಗೂ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಇದೊಂದು ನಂದು ರೀಸೆಂಟ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ತುಂಬಾ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಮತ್ತು ಪ್ರೈಸ್ ಕೂಡ ರೀಸನಬಲ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದಾದಮೇಲೆ ನಾನು ನೆಕ್ಸ್ಟು ಇವಾಗ ಇದು ನೋಡ್ತಾ ಇದ್ದೀರಲ್ಲ ನೀವು ಇವಾಗ ಇದು ಒಂದು ರಫ್ ಆಗಿ ಕಾಣಿಸ್ತಾ ಇದೆ, ಅಂದರೆ ಇದು ಅಷ್ಟು ಟಚ್ ಮಾಡಿ ಡೈರೆಕ್ಟಾಗಿ ನಾವು ನೋಡಿದ್ರೆ ಆ ಒಂದು ಫೀಲ್ ಗೊತ್ತಾಗುತ್ತೆ. ಇಲ್ಲಿ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇದಾದ ನಂತರ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ನೋಡಿ, ಇದು ಕಂಪ್ಲೀಟಾಗಿ ನಾನು ಇಲ್ಲಿ ಐರನ್ ಮಾಡಿದ್ದೀನಿ. ಸೊ ಇದು ಕಂಪ್ಲೀಟಾಗಿ ಫುಲ್ಲು ಸಾಫ್ಟಾಗಿ ಬಂದಿದೆ. ನಾವು ಯಾವ ಥರ ಮಾಮೂಲಿ ಪಿನ್ ಮಾಡ್ತೀವಿ ಅಥವಾ ನರ್ಗೆ ಮಾಡ್ತೀವಿ ಆ ಒಂದು ಸಾಫ್ಟಲ್ಲಿ ಇದು ಕಂಪ್ಲೀಟಾಗಿ ಈ ಥರ ಕೂರುತ್ತೆ.
सो नेक्स्ट इवग मत सैडली नान हईरन हाकिल सो इली कलर कूड़ा नहीं नोड़ताबू चेंजी का रियल कलर बंद मत इली फुल क्लाथनू अस्ट रफ़े अंत हेलबू नानवे बैठे कंप्लीट महित इनदा बेू कारी बई मे इंट्रेस्ट नन के कमेंटी तलसी नानु डेफिनेटली रीजनबल प्रईसल सारीबल हेलबू आंडियो इशा लाइक नि फ्रेंड्स फैमिली कूड़ा शेर सब्सक्राइब सब्सक्राइब।